राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडि ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಉಂಬರುವ 2023 ರ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಪಾವಗಡ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಇವರು ಮಾಜಿ ಕೆಪಿಸಿಸಿ ಎಸ್ಸಿ ಎಸ್ಟಿ ವಿಭಾಗ ರಾಜ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯ ಹಾಲಿ ಸಂಚಾಲಕರು ಹಾಗೂ ಬಳ್ಳಾರಿ ಜಿಲ್ಲೆಯ ವೀಕ್ಷಕರು ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಸದಸ್ಯರು ಹಾಗೂ ಮಾಜಿ ಕಾಂಗ್ರೆಸ್ ಸಮಿತಿಯ ಡಿಸಿಸಿ ಸದಸ್ಯರು 1999 ರಿಂದ ಸಕ್ರಿಯ ಸಮಾಜಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಕೋಟ್ ನರಸಪ್ಪ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪ್ರೋಗೆ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರಿ ಇದಕ್ಕೆ ಮೊದಲನೇದಾಗಿ ಸುಮಾರು ಒಂದು 1999 ರಿಂದ ಸಕ್ರಿಯ ಒಂದು ಸಮಾಜಸೇವೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡು ಬಂದಿದ್ರಿ ತಮ್ಮ ಸೇವೆಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನನ್ನ ಹೆಸರು ನರಸಪ್ಪ ಅಂತ ನಾನು ಕೋರ್ಟ್ನಲ್ಲಿ ಕೆಲಸ ಮಾಡಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂತ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಕೋರ್ಟ್ ನರಸಪ್ಪ ಅಂತ ಹೇಳಿಬಿಟ್ಟು ಕರೀತಾ ಇದ್ದಾರೆ ಈಗ 1999 ರಿಂದ ನಾನು ನ್ಯಾಯಾಂಗ ಇಲಾಖೆಯಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂತ ಸಂದರ್ಭ ಈ ಪೌಡ ಕ್ಷೇತ್ರ ಮೀಸಲು ಕ್ಷೇತ್ರ 1999 ಹಿಂದೆ ಏನಾಗಿದೆ ಕೆಲವರು ಎಂಎಲ್ಎಗಳು ಆಗಿದ್ದರು ಸಮಾಜದ ಹಿರಿಯರು ಆದರೂ ಈ ತಾಲೂಕಿನಲ್ಲಿ ಏನೋ ಒಂದು ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಬಂದಿಲ್ಲ ಅಂತ ಹೇಳಿಬಿಟ್ಟು ನಾನು ನಮ್ಮ ಚಿಕ್ಕಮರ ಅಂತ ಎಂ ಶ್ರೀಮತಿ ಲಕ್ಷ್ಮೀ ದೇವಿ ಅವರು ಮಾಜಿ ಮಂತ್ರಿಗಳು ಆಲಿ ಅವರು ಅವರ ಮಾಡಿದಂತ ಸೇವೆ ಅವರು ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದರು ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳ ಅತ್ಯುನ್ನತವಾದಂತ ಒಂದು ಸ್ಥಾನ ಸಿಡಬ್ಲ್ಯೂಸಿ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದರು ಆ ಸಂದರ್ಭದಲ್ಲಿ ನನಗೆ ಸುಮಾರು ನಮ್ಮ ಕೋರ್ಟ್ ಅಲ್ಲಿ ಇರುವಂತ ಹಿರಿಯ ವಕೀಲರು ಬುದ್ಧಿಜೀವಿಗಳು ಸಮಾಜದ ಚಿಂತಕರು ಕೆಲವರು ಸೇರಿ ನಿಮ್ಮ ಚಿಕ್ಕಮ್ಮರು ಒಳ್ಳೆ ಮುದ್ದೆಯಲ್ಲಿ ಇದ್ದಾರೆ ಹಾಗಾಗಿ ನೀನು ಕೂಡ ರಾಜಕೀಯಕ್ಕೆ ಬಂದ್ರೆ ಸ್ವಲ್ಪ ಸಮಾಜ ಸೇವೆ ಮಾಡಬಹುದು ಅನ್ನೋ ಪ್ರೇರಣೆಯಿಂದ ನಾನು 1999 ರಿಂದ ಸಕ್ರಿಯವಾಗಿ ರಾಜೀನಾಮೆ ಕೊಟ್ಟು ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ ಖಂಡಿತ ಸರ್ ಈಗ ತಾ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದೀರಿ ಸರ್ಕಾರಿ ಹುದ್ದೆಯನ್ನು ಬಿಟ್ಟು ರಾಜಕೀಯ ರಂಗವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇವತ್ತು ನಾನು ನ್ಯಾಯಾಂಗ ಇಲಾಖೆಯಲ್ಲಿ ನಾನು ಕೆಪಿಸಿಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಿಂದ ಜಾಬ್ ಆಗಿತ್ತು ಜಾಬ್ ಆದರೂ ಅಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ನಾನು ಕೂಡ ಮೊದಲನೇ ಅಪಾಯಿಂಟ್ ನನಗೆ ತಿಂಟೂರು ಆಮೇಲೆ ತುಮಕೂರು ಸೆಷನ್ಸ್ ಕೋರ್ಟ್ ಆಮೇಲೆ ಈ ನಮ್ಮ ಹುಟ್ಟಿದ ತಾಲೂಕು ನ್ಯಾಯಾಂಗ ಇಲಾಖೆಗೆ ನಾನು ವರ್ಗಾವಣೆ ಮಾಡಿದೆ ವರ್ಗಾವಣೆ ಮಾಡಿದಂತ ಸಂದರ್ಭದಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ನಾನು ಈ ರಾಜಕಾರಣದ ಬಗ್ಗೆ ಮತ್ತು ಬಡವರ ಬಗ್ಗೆ ಅವರ ಆಗುಹೋಗುಗಳ ಬಗ್ಗೆ ಕಷ್ಟ ಕಾರ್ಪಣ್ಯಗಳನ್ನು ನಾನು ಸ್ವಲ್ಪ ಮನದಲ್ಲಿ ಇಟ್ಕೊಂಡು ನಾವು ಅಬ್ಸರ್ವ್ ಮಾಡ್ತಾ ಇದ್ದೆ ಹಾಗಾಗಿ ನಮ್ಮ ಹಿರಿಯರು ತಾಲೂಕಿನ ಬುದ್ಧಿಜೀವಿಗಳು ಏನಾದರೂ ಕೂಡ ಈ ಕೋರ್ಟ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೆ ಹೊರಗಡೆ ಬಂದು ನೀನು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಿರೋದಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟು ಅಂದಿನಿಂದ ಇಂದಿನವರೆಗೂ ಕೂಡ ನನ್ನ ಶಕ್ತಿ ಮೀರಿ ಸಾಮಾಜಿಕ ಒಂದು ನ್ಯಾಯವನ್ನ ಎಲ್ಲ ವರ್ಗಗಳಿಗೂ ಕೂಡ ಸೇವೆಯನ್ನ ಮಾಡೋದಕ್ಕೆ ನಾನು ಬಂದಿದ್ದೀನಿ ಸರ್ ಈಗ ಸುಮಾರು ಒಂದು 1999 ರಿಂದ ಇಲ್ಲಿಯವರೆಗೆ ಒಂದು ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡ್ತಾ ಬಂದಿದ್ರಿ ಈಗ ನಮ್ಮ ನಾಯಕರು ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂತ ನಮ್ಮ ಬಳ್ಳಾರಿ ಮಾಜಿ ಸಂಸದರು ಈಗ ಆಲಿ ಕೆಪಿಸಿಸಿ ಉಪಾಧ್ಯಕ್ಷರು
ಅವರ ಆದೇಶದ ಮೇರೆಗೆ ಮತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿರಬಹುದು ರಾಜ್ಯ ಅಧ್ಯಕ್ಷರಾಗಿರಬಹುದು ಅವರ ಆದೇಶದ ಮೇರೆಗೆ ಮತ್ತು ರೈತ ಸಂಘದ ಅನೇಕ ಮುಖಂಡರುಗಳು ಬುದ್ಧಿಜೀವಿಗಳು ಸಮಾಜ ಸಂಘಟನೆ ಎಲ್ಲ ಬುದ್ಧಿಜೀವಿಗಳು ಸೇರಿಕೊಂಡು ಇವತ್ತು ನಾವು ನೀರಿಗಾಗಿ ಹೋರಾಟ ಮಾಡುವಂತ ಅವರ ನೇತೃತ್ವದಲ್ಲಿ ಸುಮಾರು 3000 ಬೈಕ್ ರ್ಯಾಲಿಯನ್ನ ಮಾಡಿದ್ವಿ ಅಂದಿನಿಂದ ಇಂದಿನವರೆಗೂ ನಮ್ಮ ಸಿದ್ದರಾಮಣ್ಣ ಅವರು ಇದ್ದ ಸಿಎಂ ಇದ್ದಾಗ ಇವತ್ತು ನಮ್ಮ ಮಾನ್ಯ ವಿ ಎಸ್ ಉಗ್ರಪ್ಪರು ಚಂದ್ರಪ್ಪರು ಕಾಲದಲ್ಲಿ ನಾವು ಇಲ್ಲಿ ಏನೋ ಪಾದ ಬೈಕ್ ರ್ಯಾಲಿ ಮಾಡಿದಂತ ಸಂದರ್ಭದಲ್ಲಿ ಮಾನ್ಯ ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರ ನೇತೃತ್ವ ಇರುವಂತ ಸರ್ಕಾರದಲ್ಲಿ ನಿಯೋಗಗಳನ್ನು ಅನೇಕ ನಮ್ಮ ಜಪಾನಂದ ಸ್ವಾಮಿಗಳ ಅನೇಕ ಪಕ್ಷಾತೀತವಾಗಿ ಅನೇಕ ಮುಖಂಡರುಗಳು ನಾವು ಓದಂತ ಸಂದರ್ಭದಲ್ಲಿ ಸುಮಾರು ಬದ್ಧ ಮೇಲ್ದಂಡೆ ನೀರನ್ನು ತರಂತ ನಿಟ್ಟಿನಲ್ಲಿ 235 ಕೋಟಿಯನ್ನ 2230 ಕೋಟಿ ಮತ್ತು ಈ ಭದ್ರ ಮೇಲ್ದಂಡೆದ ಒಂದು ಮಂಜೂರನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಸೋಲಾರ್ ಪಾರ್ಕ್ ಅನ್ನ ಮಾನ್ಯ ಉಗ್ರ ನಮ್ಮ ಉಗ್ರಪ್ಪ ಅಣ್ಣವರು ಅವರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಆಗಿನ ಲೋಕಸಭಾ ಸದಸ್ಯರಂತ ಬಿಎನ್ ಚಂದ್ರಪ್ಪ ಅಣ್ಣವರು ಅನೇಕ ಹಿರಿಯರು ಎಲ್ಲ ಸೇರಿಕೊಂಡು ಇವತ್ತು ಸೋಲಾರ್ ಪಾರ್ಕ್ ಅನ್ನ ನಮ್ಮ ತಿರುಮಣಿ ನಮ್ಮ ನಾಗಪಟ್ಟಣ ಹೋಬಳಿ ತಿರುಮಣಿಯಲ್ಲಿ ಸೋಲಾರ್ ಪಾರ್ಕ್ ಅನ್ನ ಮಾಡಿದಂತದ್ದು ಮತ್ತು ನಮ್ಮ ಆಂಜನೇಯರು ಸಮಾಜ ಕಲ್ಯಾಣ ಇಲಾಖಾ ಸಚಿವರಾದಂತ ಸಂದರ್ಭದಲ್ಲಿ ಅನೇಕ 106 ಕೋಟಿಯನ್ನ ವಸತಿ ಶಾಲೆ ಆಗಿರಬಹುದು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಆಗಿರಬಹುದು ಮುರಾರ್ಜಿ ದೇಸಾಯಿ ಶಾಲೆಗಳಾಗಿರಬಹುದು ಮತ್ತು ಎಲ್ಲ ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ಡಾಂಬರೀಕರಣ ರಸ್ತೆ ಟಾರ್ ರೋಡ್ ಸಿಮೆಂಟ್ ರೋಡ್ಗಳನ್ನ ಒಳಚರಂಡಿ ಎಲ್ಲ ವ್ಯವಸ್ಥಿತವಾಗಿ ಇವತ್ತು 106 ಕೋಟಿಯನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ನಾವು ಕೂಡ ನಮ್ಮ ಆಂಜನೇಯ ಅಣ್ಣವರು ಹೋಗಿ ನಿಯೋಗಗಳಲ್ಲಿ ಹೇಳಿ ಇವತ್ತು ಅಭಿವೃದ್ಧಿ ಕೆಲಸಗಳತ್ತ ಮಾಡಿದಂತದ್ದು ಒಂದು ಇವತ್ತು ನಮ್ಮ ಕೇಂದ್ರ ಸಚಿವರು ಕೆ ಜಿ ಮುನಿಯಪ್ಪ ಅಣ್ಣವರು ಇದ್ದಾಗ ಇವತ್ತು ರೈಲ್ವೆ ಸರ್ವೆ ಮಾಡಂತ ಸಂದರ್ಭದಲ್ಲಿ ಅಣ್ಣ ರಾಯದುರ್ಗ ತುಮಕೂರು ರೈಲ್ವೆ ಆಗ್ತಾ ಇದೆ ಹಾಗಾಗಿ ನೀವು ರೈಲ್ವೆ ಮಂತ್ರಿಗಳಿದ್ದೀರಾ ಅದಕ್ಕೆ ಸರ್ವೆಗೆ ಇಷ್ಟು ಬಜೆಟ್ ಅಂತ ಇದೆ ದಯವಿಟ್ಟು ಮಾಡಬೇಕು ಮಂಜೂರು ಮಾಡಬೇಕು ಅಂತ ಹೇಳಿ ನಾವು ಅನೇಕ ಪ್ರಯತ್ನಗಳನ್ನು ಸಾರ್ವಜನಿಕ ಬದುಕಿನಲ್ಲಿ ಬಂದಂತ ಸಂದರ್ಭದಲ್ಲಿ ಮಾಡಿದಂತದ್ದು ಒಂದು ಪ್ರಾಮಾಣಿಕತೆಯಿಂದ ನಾವು ಹೇಳಬಹುದು ಖಂಡಿತ ಸರ್ ಒಳ್ಳೆ ವಿಚಾರ ಸರ್ ಈಗ ಸುಮಾರು ಒಂದು 1999 ರಿಂದ ರಾಜಕೀಯ ಜೀವನದಲ್ಲಿ ತೊಡಗೊಂಡು ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷ ಏನು ಕೊಡುಗೆಗಳು ಕೊಟ್ಟಿದ್ರಿ ಮತ್ತು ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಿದಿರಿ ತಾವು 1999 ರಿಂದ ನಾವು ಕೂಡ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ನಮ್ಮ ಅಣ್ಣ ಈಗ ಏನು ಶಾಸಕರಿದ್ದಾರೆ ಅವರು ಕೂಡ ನಾವು 99 ರ ಟಿಕೆಟ್ ಅಂತಿಮವಾಗಿ ಆದಂತ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಅವನ್ನ ಗೆಲ್ಸಿದ್ವಿ ಅನೇಕ ಬಾರಿ ಇವತ್ತು ಗಾಯತ್ರಿ ದೇವಿಗೆ ಕೊಟ್ಟ 2013 ರಲ್ಲಿ ಕೊಟ್ಟಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ನಾವು ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ವಿ ಅದೇ ನಮ್ಮ ಚಂದ್ರಪ್ಪ ಅವರು ಸಂಸದರು ಅವರಿಗೂ ಕೂಡ ನಾವು ಎಲ್ಲ ರೀತಿಯಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳು ಯಾರೇ ಆಗಿದ್ರು ಕೂಡ ಪಕ್ಷಕ್ಕಾಗಿ ನಾವು ಕಾಯ ವಾಚ ಮನಸ್ಸ ನಾವು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ವಿ ಇದೋರು ಕೂಡ ಪ್ರಾಮಾಣಿಕತೆಯಿಂದ ಸಮಾಜ ಸೇವೆ ಮಾಡ್ಕೊಂಡು ಯಾವುದೇ ರೀತಿಯಲ್ಲಿ ಲಂಚಕ್ಕೆ ಒಳಪಡದೆ ನಾವು ಅಪ್ರಾಮಾಣಿಕವಾಗಿ ದುಡಿದಲೆ ಪ್ರಾಮಾಣಿಕವಾಗಿ ಪ್ರಜೆಗಳ ಸೇವೆಯನ್ನು ಮಾಡೋದಕ್ಕೆ ನಾವು ಬಂದಿದ್ದೀವಿ ಈಗ ಶಾಸಕರಾಗಬೇಕು ಅಂತ ಯಾಕೆ ಅನಿಸ್ತದೆ ಸರ್ ತಮಗೆ ಶಾಸಕರಾಗಬೇಕು ಅಂತ ಹೇಳಿದಾಗ ಅಧಿಕಾರ ಇದ್ದಾಗ ನಾವು ಏನಾದರೂ ಒಂದು ಬಡವರಿಗಾಗಲಿ ಸಾಮಾಜಿಕವಾಗಿ ಕಾನೂನುಬದ್ಧವಾಗಿ ಸವಲತ್ತುಗಳನ್ನು ಕೊಡುವಂಥದ್ದಾಗಲಿ ಅದು ಪಡೆಯುವಂಥ ನಿಟ್ಟಿನಲ್ಲಿ ನಾವು ಅಧಿಕಾರವನ್ನು ನಾವು ಅಧಿಕಾರ ಇದ್ದರೆ ಮಾತ್ರ ಅಧಿಕಾರಿಗಳ ಕೇಳ್ತಾರೆ ಆದರೂ ಕೂಡ ಇವತ್ತು ಏನು ಇಲ್ಲಿ ನಡೀತಾ ಇದೆ ಅಭಿವೃದ್ಧಿ ಅಂತ ಹೇಳಿದ್ರೆ ಕೆಲವರು ಹೇಳ್ಬೋದು ಇದುವರೆಗೂ ಮಾಡಿದ್ರೆ ಅವ್ರನ್ನೇನೋ ನಾವು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ತಾಂಡವಾಡ್ತಾ ಇದೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದ್ದರೆ ಅವರಿಗೆ ಯಾವುದನ್ನ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ಕೈ ತುಂಬ ದುಡ್ಡು ಬರೋಂಥದ್ದು ಅವರಿಗೆ ಸರಿಯಾದಂಥ ಉದ್ಯೋಗಗಳು ಕೊಡೋಂಥದ್ದು ಉದ್ಯೋಗಗಳು ಸೃಷ್ಟಿಯಾಗಬೇಕು ಮತ್ತು ಬಡತನ ಎಲ್ಲ ಸಮಾಜದಲ್ಲೂ ಇದೆ ಬರೀ ಇವತ್ತು ಬೇರೆ ಎಸ್ ಸಿಗಳು ಅನ್ನೋದೆಲ್ಲ ಎಲ್ಲ ಸಮಾಜದಲ್ಲೂ ಬಡತನ ಇದೆ ಆ ಸಮಾಜದ ಏನು ಹರಿವನ್ನು ಅರ್ಥ ಮಾಡ್ಕೊಂಡ್ರು ಅವರ ಒಂದು ಸಕ ಅವರ ಒಂದು ಏನು ಸುಗಮವಾಗಿ ಜೀವನ ಮಾಡ್ತಾರೆ ಅದಕ್ಕೆ ಆದ್ಯತೆಯನ್ನು ಕೊಟ್ಕೊಂಡು ಯಾವ ರೀತಿ ನಾವು ಅವರಿಗೆ ಅನುಕೂಲ ಆಗಬೇಕು ಅಂಥದ್ದನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೇವೆ ಖಂಡಿತ ಸರ್ ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ತಾವು ಒಂದು ಆಕಾಂಕ್ಷೆ ಇದ್ದೀರಿ ಈಗ ತಮ್ಮ ಸ್ವಪಕ್ಷದವರು ತಮ್ಮ ಪಕ್ಷದವರೇ ಈಗ ಶಾಸಕರಿದ್ದಾರೆ ಈ ಕ್ಷೇತ್ರದಲ್ಲಿ ಮತ್ತೆ ಬಹಳಷ್ಟು ಜನ ಆಕಾಂಕ್ಷೆಗಳು ಕೂಡ ಇದ್ದಾರೆ
ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ತಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು, ಇದಕ್ಕೆ ಏನು ಕಾರಣ ಅಂತ ತಾವು ಹೇಳಬಹುದು? ಇವತ್ತು ಮಾನ್ಯಶ್ರೀ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅಣ್ಣನವರ ಸಮ್ಮುಖದಲ್ಲಿ ಡಾಕ್ಟರ್ ನಮ್ಮ ಏನು ಜಿ ಪರಮೇಶ್ವರ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರ ಕಾರ್ಯದ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಅಪ್ಪು ಮಾಜಿ ಮಂತ್ರಿಗಳು ವಿರೋಧ ಪಕ್ಷ ನಾಯಕರಂತ ಸಿದ್ದರಾಮಯ್ಯ ಆಗಿರ್ಬೋದು, ಮೇಲ್ಮನೆ ವಿರೋಧ ಪಕ್ಷದಂತ ಹರಿಪ್ರಸಾದ್ ಆಗಿರ್ಬೋದು, ಇನ್ನೂ ಅನೇಕ ಏನು ಹಿರಿಯ ಮುಖಂಡಿದ್ದಾರೆ ನಮ್ಮ ಸಮಾಜದ, ಕೆ ಜಿ ಮುನಿಯಪ್ಪ ಆಗಿರ್ಬೋದು, ಎಲ್ಲನೂ ನಟ ಎಲ್ಲ ಹನುಮಂತ ಆಗಿರ್ಬೋದು, ಈಗ ಆಲಿ ಅವರು ಎಂ ಪಿಗಳು, ಮತ್ತು ನಮ್ಮ ಚಂದ್ರಪ್ಪಣ್ಣ ಆಗಿರ್ಬೋದು, ಆಂಜನೇಯ ಅವರಾಗಿರ್ಬೋದು, ಇವತ್ತೇನು ನಮ್ಮ ಸಾಮಾನ್ಯ ಉಗ್ರಪ್ಪಣ್ಣವರು ಈ ತಾಲೂಕಲ್ಲಿ ಹುಟ್ಟಿ ಬೆಳೆದಂಥವ್ರು, ಅವರ ಆದರ್ಶಗಳು ಅವರ ಪ್ರಾಮಾಣಿಕತೆ ದಕ್ಷತೆಯನ್ನು ನಾವು ಮೆಚ್ಚಿ ಇವತ್ತು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಎಲ್ಲ ಅಭಿವೃದ್ಧಿ ಹತ್ರ ಹೋಗೋದಕ್ಕೆ ಮತ್ತು ಜನಗಳಿಗೆ ಯಾವುದೇ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಎಡಬಿಡದೆ ಅವರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲವಾಗುವಂಥ ವಾತಾವರಣವನ್ನು ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಮನೋಭಾವನೆಯಿಂದ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಖಂಡಿತ ಸರ್. ಈಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಖಿಲ ಭಾರತ ಕಾಂಗ್ರೆಸ್ಸಿನ ಒಂದು ಅಧ್ಯಕ್ಷರಾಗಿದ್ದಾರೆ, ಅವರು ಒಂದು ಅವರ ಅನುಭವ ಈ ಚುನಾವಣೆಯಲ್ಲಿ ತಮ್ಮ ಕಡೆ ಕೈ ಹಿಡಿಬಹುದು ಅಂತ ತಮ್ಗೆ ಅನ್ಸುತ್ತ ಸರ್? ಇವತ್ತು ಇವತ್ತು ತುಮಕೂರು ಜಿಲ್ಲೆ 11 ಕ್ಷೇತ್ರ ಬಹಳ ದೊಡ್ಡ ತುಮಕೂರು ಜಿಲ್ಲೆ, 11 ಕ್ಷೇತ್ರದಲ್ಲಿ ಕೊರಟಗೆರೆ ಒಂದು ಮೀಸಲು ಕ್ಷೇತ್ರ, ಪಾವಡ ಒಂದು ಮೀಸಲು ಕ್ಷೇತ್ರ. ಆ ಕೊರಟಗೆರೆ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ ಪರಮೇಶ್ವರ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಬಹುಸಂಖ್ಯಾತರು ಇವತ್ತು ನನ್ನ ಸಮಾಜ ಇವತ್ತು ಸುಮಾರು 50-55 ಸಾವಿರ ಮತದಾರ ಇರೋಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮಗೆ ಒಂದು ಸಾಮಾಜಿಕತನವನ್ನು ಒದಗಿಸ್ಕೊಡ್ತಾರಂತ 100% ಭರವಸೆ ಇದೆ. ಈಗ ಸುಮಾರು ನಮ್ಮ ಸಮಾಜದ ಕೆಲವರು ಅಭ್ಯರ್ಥಿಯಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ಅದರಲ್ಲೂ ನಮ್ಮ ಮಾಜಿ ಸಂಸದರು ಬಿ ಎನ್ ಚಂದ್ರಪ್ಪಣ್ಣವರು ಆಗಿರ್ಬೋದು, ಕೆಂಚಮಾರಯ್ಯ ಆಗಿರ್ಬೋದು, ಅರುಂಧತಿ ಆಗಿರ್ಬೋದು, ನನ್ನ ಮೊದಲು ಕಂಡು ಇವತ್ತು ಈ ಸಾಮಾಜಿಕ ತನವನ್ನು ಕೊಡೋಂಥದ್ದು ನಮ್ಮ ಪ್ರಮುಖರು ಏನು ಇವತ್ತು ಏನು ವರಿಷ್ಠರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆಶಾ ಭಾವನೆ ಮತ್ತು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಕೇಳೋದು ಅಪರಾಧ ಏನಲ್ಲ, ಪ್ರತಿಯೊಬ್ಬರಿಗೂ ಹಕ್ಕಿದೆ, ಆದರೆ ಇದರಿಂದ ಪಕ್ಷಕ್ಕೆ ಚುನಾವಣೆಗೆ ಏನಾದರೂ ಒಂದು ಹೊಡೆತ ಆಗ್ಬೋದಾ ಸರ್? ಇವತ್ತು ಪಕ್ಷದಲ್ಲಿ ನಾನೊಬ್ಬ ಹಿರಿಯ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಇಲ್ಲಿ ಹಿರಿಯರಿಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಂಥವ್ರಿಗೆ ಒಂದು ಆದ್ಯತೆಯನ್ನು ಕೊಟ್ಟರೆ ಇವತ್ತು ಪ್ರತಿ ಹಳ್ಳಿ ಇವತ್ತು 34 ಪಂಚಾಯತ್ಗಳಲ್ಲಿ ಆಗಿರ್ಬೋದು, ತಾಲೂಕಿನಲ್ಲಿ ಎಲ್ಲ ಪಂಚಾಯತ್ಗಳಲ್ಲೂ ಹಿರಿಯರು ಯಾರಿದ್ದಾರೆ, ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅಂತವ್ರನ್ನ ಗುರುತು ಮಾಡಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಬಯಸೋದಕ್ಕೆ ಪಕ್ಷದಿಂದ ಎಲ್ಲ ಬೆಂಬಲವನ್ನು ಕೊಡೋದಕ್ಕೆ ಇವತ್ತು ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಎಲ್ಲ ಸಂಘಟನೆಗೆ ಒತ್ತು ಕೊಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಇಲ್ಲಿ ಏನು ಪ್ರಾಮಾಣಿಕತೆಗೆ ಬೆಲೆ ಕೊಡೋಂಥದ್ದು ದಯವಿಟ್ಟು ಎಲ್ಲರೂ ಈ ನಮ್ಮ ವರಿಷ್ಠರು ಎಲ್ಲರೂ ಒಂದು ಮನಗಂಡು ಒಂದು ನಮಗೆ ಒಂದು ಆದ್ಯತೆಯನ್ನು ಕೊಟ್ಟರೆ ಖಂಡಿತ ಮುಂಬರುವ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಪಡೆಯುತ್ತೆ ಅಂತ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಸರ್, ಈಗ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಕೊಡಬೇಕು, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ತಾವು ಇವತ್ತು ಸ್ವತಂತ್ರವನ್ನ ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, 100 ಇರೋ ಇತಿಹಾಸ ಇರುವಂತದ್ದು ಕಾಂಗ್ರೆಸ್ ಪಕ್ಷ. ಹಂಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಭಾರತ್ ಜೋಡೋ ನಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಇಲ್ಲಿದ್ದ ಕಾಶ್ಮೀರದ ಕನ್ಯಾಕುಮಾರಿಯವರೆಗೂ ಮಾಡಿರುವಂಥದ್ದು, ಕನ್ಯಾಕುಮಾರಿಯ ಕಾಶ್ಮೀರವರೆಗೂ ಮಾಡಿ ಇವತ್ತು ನಿನ್ನೆ ಅವರು ನಮ್ಮ ಭಾರತ ಚಿಹ್ನೆ ಇರುವಂಥ ಭಾರತ ಧ್ವಜವನ್ನು ಆರಿಸಿದ್ದಾರೆ. ಅದರ ಒಂದು ಪ್ರತೀಕ ಏನಂತ ಹೇಳಿದ್ರೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಒಂದು ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಸರ್ಕಾರವನ್ನು ರಚನೆ ಮಾಡಿದರೆ ಖಂಡಿತ ಕೂಡ ಬಡವರ ಪರವಾಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು. ಎಸ್ ಸಿ ಎಸ್ ಟಿಗಳು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆ ಜಾತಿಗಳಿಗೆ ಯಾವ ರೀತಿ ಮೀಸಲಾತಿಯನ್ನು ಸಂವಿಧಾನದಲ್ಲಿ ಕಲ್ಪಿಸಿದರೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಯಾವುದೇ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ವಿಚಾರದಲ್ಲಿ ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಹುಲ್ ಜಿಯವರು ಮಾಡಿರುವಂಥ ಒಂದು ಮಹತ್ತರವಾದ ಪಾದಯಾತ್ರೆಗೆ ಅದು ಒಂದು ನಿದರ್ಶನ ಅಂತ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.
ಸರಿಗೆ 2023 ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತಂತ ತಮಗೆ ಅನ್ಸುತ್ತಾ ಈಗಿನ ಒಂದು ಪರಿಸ್ಥಿತಿ ನೋಡಿದಾಗ ಇವತ್ತು ಕೇಂದ್ರದಲ್ಲಿ ಅನೇಕ ರೀತಿಯಲ್ಲಿ ಸರ್ಕಾರ ಸಾಂಬೆಗಳು ಸರ್ಕಾರದ ಕಚೇರಿ ಸರ್ಕಾರದ ಇಲಾಖೆಗಳನ್ನು ರೈಲ್ವೆ ಆಗಿರಬಹುದು ಟೆಲಿಫೋನ್ ಸಂಸ್ಥೆ ಆಗಿರಬಹುದು ಮತ್ತೆ ಎಲ್ಎಸಿ ಆಗಿರಬಹುದು ಬೇರೆ ಬೇರೆ ಇಲಾಖೆಗಳನ್ನು ಇವತ್ತು ಖಾಸಗೀಕರಣ ಮಾಡಿರುತ್ತದೆ ಆಮೇಲೆ ಈಗ ನಮ್ಮ ಏರ್ಲೈನ್ಸ್ ಏನು ವಾಯು ಏರ್ಲೈನ್ಸ್ ಕೂಡ ಖಾಸಗೀಕರಣ ಮಾಡಿರುತ್ತದೆ ಅದನ್ನ ಮಾಡಿರಂತದಕ್ಕೋಸ್ಕರ ಇವತ್ತು ಉದ್ಯೋಗದ ಅಭಾವ ಬಹಳ ಹೆಚ್ಚಾಗಿದೆ ಎಲ್ಲಾ ರೀತಿಯಲ್ಲೂ ಕೂಡ ಖಾಸಗೀಕರಣ ಮಾಡಿರೋದಕ್ಕೋಸ್ಕರ ಅಲ್ಲ ಇವತ್ತು ಸರ್ಕಾರದ ಒಂದು ಸಾಮ್ಯವನ್ನ ನಾವು ಎತ್ತಿಡಿಯಂತದ್ದು ಎಲ್ಲ ಸಮಾಜಕ್ಕೂ ಕೂಡ ಉದ್ಯೋಗದ ಸೃಷ್ಟಿ ಮತ್ತು ಬೆಲೆ ಏರಿಕೆ ಇವತ್ತು ಗ್ಯಾಸ್ ಸಿಲಿಂಡರ್ 1040 1300 ರೂಪಾಯಿ ಆಗ್ತಿದೆ ಬಡಜನ ಇವತ್ತು ಗ್ಯಾಸ್ ಅನ್ನು ತೆಗೆದುಕೊಂಡು ಜೀವನ ಮಾಡುವಂತದ್ದು ಕಷ್ಟ ಇದೆ ಅನೇಕ ರೀತಿಯಲ್ಲಿ ಇವತ್ತು ಬೆಲೆ ಏರಿಕೆ ಎಲ್ಲಾ ರೀತಿಯಲ್ಲಿ ನೋಟುಗಳನ್ನು ಇವತ್ತು ಚಲನ ಇವತ್ತು ಯಾವುದೇ ರೀತಿಯಲ್ಲಿ ನೋಟುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೊಸ ನೋಟುಗಳನ್ನು ಮಾಡಿ 2000 ನೋಟು ಕೂಡ ಈಗ ಅಲೆ ಸ್ಥಗಿತ ಆಗ್ತಾ ಇದೆ ಇವರು ಯಾವುದೇ ರೀತಿಯಲ್ಲಿ ಬಡವರಿಗೆ ಎಟಕುವಂತ ಕೆಲಸಗಳನ್ನು ಭಾರತ ಸರ್ಕಾರ ಇವತ್ತೇನು ಬಿಜೆಪಿ ಸರ್ಕಾರದವರು ಮಾಡ್ತಾ ಇಲ್ಲ ಇಲ್ಲಿ ಅವನೇನೋ ನಾವು ಟೀಕೆ ಮಾಡಂತದಲ್ಲ ಬಡವರಿಗೆ ಎಲ್ಲಾ ರೀತಿಯನ್ನು ಕೂಡ ಅನುಕೂಲ ಆಗುವಂತ ವಾತಾವರಣವನ್ನ ಆ ಕಾನೂನು ರೂಪದಲ್ಲಿ ಮಾಡಿ ಬಡರ ಸೇವೆ ಮಾಡೋದಕ್ಕೆ ಮುಂದಾಗಬೇಕು ಅದು ಈ ಕಾಲದಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಾಗಿರಬಹುದು ಯಾವ ರೀತಿ ಬಡವರ ಹಕ್ಕುಗಳನ್ನು ಬಡವರ ದಮನ ಸಂವಿಧಾನಾತ್ಮಕ ಇರಂತ ಕಾನೂನನ್ನು ಮಡಗುಕೊಳ್ಳಸಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ರಾಜ್ಯದಲ್ಲೂ ಕೂಡ ಕಾನೂನು ಆತ್ಮಕವಾಗಿ ಬಡವರ ಇಚ್ಛೆಗೋಸ್ಕರ ಮತದಾರರನ್ನ ಓಲೈಸೋಕೋಸ್ಕರ ಕಾಂಗ್ರೆಸ್ ಗೆ ಬೆಂಬಲವನ್ನು ಕೊಡ್ತಾರೆ ಅಂತ ನಾನು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಸರಿಗೆ ಪಾವಗಡ ವಿಧಾನಸಭಾ ಕ್ಷೇತ್ರದಿಂದ ತಾವೊಂದು ಹಿರಿಯ ನಾಯಕರಾಗಿದ್ದೀರಿ ಸಾಕಷ್ಟು ಜನ ಆಕಾಂಕ್ಷಿದ್ದಾರೆ ಅದರಲ್ಲಿ ತಮಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿ ಕೊಡಬಹುದು ಅಂತ ತಮಗೆ ಅನ್ಸುತ್ತಾ ಇವತ್ತು ನಾನು ಒಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ ಪ್ರಾಮಾಣಿಕವಾಗಿ ಜೀವನ ಮಾಡಂತರು ಈಗ ಈಗಾಗಲೇ ಮನವರಿಕೆ ಮಾಡಿಕೊಟ್ಟು ಅನೇಕ ಸಲ 99 ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಪ್ರತಿ ಚುನಾವಣೆಯಲ್ಲೂ ಕೂಡ ಅಭ್ಯರ್ಥಿಯ ಪತ್ರಗಳನ್ನು ಕೊಟ್ಟಿದ್ದೀವಿ ಹೈಕಮಾಂಡ್ ಅಂತಿಮವಾಗಿ ಯಾವುದೋ ಒಂದು ರೀತಿಯಲ್ಲಿ ಕೈತಪ್ಪಾಗಿತ್ತು ಈಗ 2023 ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಅದರಲ್ಲೂ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೀನಿ ಹಾಗಾಗಿ 100 ಕ್ಕೆ 100 ಪಟ್ಟು ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಎಲ್ಲ ಜನಗಳಿಗೆ ತಾಲೂಕಿನಲ್ಲಿ ಇರುವಂತದ್ದು ಪ್ರಜೆಗಳು ಏನು ಇದ್ದಾರೆ ಕಷ್ಟಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಅವರಿಗೆ ಲೋಪ ಇಲ್ಲದೆ ಅವರ ಹಳ್ಳಿ ಮಟ್ಟದಲ್ಲಾಗಿರಲಿ ಮನೆ ಇದಲ್ಲಾಗಿರಲಿ ನಾವು ಅವರಿಗೆ ಬರುವಂತ ಸೌಲತ್ತುಗಳನ್ನು ನಾವು ತಲುಪಿಸುವಂತ ಕಾರ್ಯದಲ್ಲಿ ನಾನು ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಒಂದು ಬದ್ಧತೆಯಿಂದ ಕರ್ತವ್ಯವನ್ನು ನಿಭಾಯಿಸುತ್ತೇನೆ ಖಂಡಿತ ಸರ್ ಕೊನೆಯದಾಗಿ ನಮ್ಮ ಒಂದು ಸೋಶಿಯಲ್ ಮೀಡಿಯಾದ ಮುಖಾಂತರ ತಮ್ಮ ಪಾವಗಡ ವಿಧಾನಸಭಾ ಮತಕ್ಷೇತ್ರದ ಒಂದು ಮತದಾರ ಬಾಂಧವರಿಗೆ ಅಥವಾ ತಮ್ಮ ಅಭಿಮಾನಿಗಳಿಗೆ ಏನು ಸಂದೇಶವನ್ನು ಕೊಡಲು ಬಯಸುತ್ತೀರಿ ಈ 2023 ಕಾಂಗ್ರೆಸ್ ಪಕ್ಷ ಬರೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಸೂರ್ಯ ಹೆಂಗೆ ಉದಯಿಸ್ತಾನೋ ಅದೇ ರೀತಿಯಲ್ಲಿ ಕೂಡ ನಮಗೆ ಕಾಂಗ್ರೆಸ್ ಪಕ್ಷ ಬರೋದು 100 ಕ್ಕೆ 100 ಪಷ್ಟು ಸತ್ಯ ಹಾಗಾಗಿ ಇವತ್ತು ಏನು ಈ 195,167 ಜನಸಂಖ್ಯೆ ಇದೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಜನಗಳು ಕೂಡ ಗೆದ್ದಂತ ಸಂದರ್ಭದಲ್ಲಿ ಪಕ್ಷ ಗೆದ್ದ ಮೇಲೆ ಎಲ್ಲರಿಗೂ ಕೂಡ ಅವರವರ ಅನುಗುಣವಾಗಿ ನಾವು ಪ್ರಜೆಗಳ ಸೇವೆಯನ್ನು ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ದಯವಿಟ್ಟು ಒಂದು ಪ್ರಾಮಾಣಿಕತೆ ಬದ್ಧತೆ ದಕ್ಷತೆಯಿಂದ ಕೆಲಸ ಮಾಡೋದಕ್ಕೆ ನಾನು ನಿರ್ವಹಿಸ್ತೀನಿ ಹಾಗಾಗಿ ನಾನು ಎಲ್ಲ ರೀತಿಯಲ್ಲೂ ಕೂಡ ಒಂದು ಆಶೀರ್ವಾದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಣ್ಣನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಣ್ಣ ಅವರಾಗಿರ್ಬೋದು ಮತ್ತೆ ಹರಿಪ್ರಸಾದ್ ಅವರಾಗಿರ್ಬೋದು ಸಮಾಜದ ನಮ್ಮ ಎಲ್ಲ ಕೇಂದ್ರ ಸಚಿವರು ಮಾಜಿ ಸಚಿವರಾದಂಥ ಕೆ ಜಿ ಮುನಿಯಪ್ಪಣ್ಣ ಆಗಿರ್ಬೋದು ಈಗ ಲೋಕಸಭಾ ನಮ್ಮ ರಾಜ್ಯಸಭಾ ಸದಸ್ಯರಂತ ಎಲ್ಲ ಹನುಮಂತವರಾಗಿರ್ಬೋದು ಪ್ರತಿಯೊಬ್ಬ ಮುಖಂಡರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ನಾನೊಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ ನನಗೊಂದು ಅವಕಾಶ ಮಾಡಿಕೊಡಿ ಪ್ರಜೆಗಳ ಸೇವೆ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಎಲ್ಲರನ್ನು ಅವರ ಒಂದು ಮನವಿಯನ್ನು ಮಾಡ್ತಾ ನನಗೆ ಒಂದು ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ
ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಪಾವಗಡ್ ಮೀಸಲು ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ 1999ರಿಂದ ಈ ಭಾಗದ ಹಿರಿಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಕೋಟ್ ನರಸಪ್ಪ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನಾವಿವತ್ತು ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಎಸ್ಸಿ ಓಬಿಸಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಮೈಲಾ ರೆಡ್ಡಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಚುನಾವಣಾ ವಿಚಾರವಾಗಿ ಅವರಿಗೆ ಮಾತಾಡಿಸೋಣ ಸರ್ ನಮಸ್ತೆ ಸರ್ ಈಗ ರಾಜ್ಯದಲ್ಲಿ ಚುನಾವಣೆ ಅಖಾಡ ಒಂದು ಬಹಳ ಸಿದ್ಧತೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿ ಕಡೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಆಕಾಂಕ್ಷಿ ಒಂದು ಬಹಳ ಆಗಿದ್ದಾರೆ ವಿಶೇಷವಾಗಿ ತಾವು ಪಾವಗಡ ಕ್ಷೇತ್ರವನ್ನು ಬಿಲಾಂಗ್ ಮಾಡ್ತೀರಿ ಪಾವಗಡ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಈಗ ಪಕ್ಷ ಯಾವ ಆಧಾರದ ಮೇಲೆ ಮತ್ತೆ ಯಾವ ರೀತಿಯಲ್ಲಿ ಏನಾದರೂ ಒಂದು ಸರ್ವೆಗಳು ಮಾಡಿ ಕೊಡ್ತಾ ಇದೆಯಾ ಪಕ್ಷದ ಇಂಟರ್ನಲ್ ಅಥವಾ ಹೇಗೆ ಪಕ್ಷ ಮೂರು ಸರ್ವೆ ಆಗಿದೆ ಮೂರು ಸರ್ವೆಯಲ್ಲಿ ಏನು ಯಾವ ರೀತಿ ಯಾವ ಅಭ್ಯರ್ಥಿಗಳಿಗೆ ಒಲವು ತೋರಿಸಿದರೋ ಕಾರ್ಯಕರ್ತರಾಗಬಹುದು ಪಾವಗಡ ತಾಲೂಕಿನ ಜನತೆ ಅದರ ಮೇಲೆ ಅದರ ಆಧಾರದ ಮೇಲೆ ಕಾಂಗ್ರೆಸ್ ಅಲ್ಲಿ ಈಗ ಮುಂದಿನ ದಿನಗಳಲ್ಲಿ ಸರ್ ಈಗ ಕೆಲವೊಬ್ಬರು ಅಸಮಾಧಾನಗೊಳ್ಳೋದಕ್ಕಂತೂ ಕೇಳಿದ್ದಾರೆ ಪ್ರತಿಯೊಬ್ಬರಿಗೂ ಕೇಳೋ ಹಕ್ಕಿದೆ ಅಪರಾಧ ಏನಲ್ಲ ಟಿಕೆ ಆಕಾಂಕ್ಷಿ ಆಗೋದು ಬಟ್ ಈಗ ಅದರಲ್ಲಿ ಯಾರಿಗಾದರೂ ಟಿಕೆಟ್ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಏನಾದರೂ ಅದರಿಂದ ಏನು ಒಂದು ಹಿನ್ನಡೆ ಆಗಬಹುದು ಪಕ್ಷಕ್ಕೆ ಈಗ ಪಕ್ಷದಲ್ಲಿ ಟಿಕೆಟ್ ಕೇಳಿರೋರು ಬಹಳಷ್ಟು ಜನ ಇದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾಜಿ ಈಗ ಹಾಲಿ ಶಾಸಕರು ಮಗನ ಕೇಳ್ತಾರೆ ಅದರ ಬಿಟ್ಟು ಇನ್ನು ಆರು ಜನನೂ ಕೇಳ್ತಾರೆ ಈಗ ಪಾವಗಡ ತಾಲೂಕು ಇತಿಹಾಸ ಯಾವ ರೀತಿ ಇದೆ ಅಂದರೆ ಒಂದು ಸತಿ ಗೆದ್ದಿರೋರು ಒಂದು ಸತಿ ಗೆಲ್ತಾ ಇಲ್ಲ ನಾವು ಮೊದಲಿಂದ ಈ ಪಾವಗಡ ಚುನಾವಣೆ ಮೊದಲಿಂದ ಸ್ವತಂತ್ರ ಬಂದಾಗಲಿಂದನೂ ಅದೇ ರೀತಿ ಆಗ್ತಾ ಇದೆ ಈಗ ನಾವೂ ಮೊನ್ನೆ ಒಂದು ಸತಿ ನಾವು ಕೆ ಪಿ ಸಿ ಸಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮತ್ತು ಡಿ ಕೆ ಸಾಹೇಬ್ರ ಹತ್ರ ನೋಡಿದ್ವಿ ಬದಲಾವಣೆ ತನ್ನಿ ಅಂತ ನಾವು ಕೇಳ್ಕೊಂಡಿದ್ದೀವಿ ನಾವು ಮತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ 100% ಅಂತ ರಾಜ್ಯದಲ್ಲಿ ಒಂದು ನಂಬಿಕೆ ಇದೆ ಬರುತ್ತೆ ಅಂತಲೂ ಎಲ್ಲನೂ ಹೇಳ್ತಾ ಇದ್ದಾರೆ ಎಲ್ಲ ಸಮೀಕ್ಷೆಗಳನ್ನು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಪಾವಗಡ ತಾಲೂಕು ಒಂದು ಸೀಟ್ ಗೆಲ್ಲಬೇಕಂದ್ರೆ ಹೊಸಬರಿಗೆ ಮನೆ ಹಾಕಿ ಅಂತ ನಾವು ಕೇಳಿದ್ದೀವಿ ಇವಾಗ ಹಾಲಿ ಶಾಸಕರು ಇವಾಗ ಮತ್ತು ಮಗನೂ ಕೇಳ್ತಾ ಇದ್ದಾರೆ ಹೊಸಬರಿಗೆ ಕೊಡಿ ಈಗ ನೀವು ಸರ್ವೆ ಮಾಡಿದ್ದೀರಲ್ಲ ನಾವು ಸರ್ವೆಯಲ್ಲಿ ಯಾರಿಗೆ ಎಲ್ಲೋ ಸೂಚನೆಗಳಿದಾವೆ ಅವ್ರು ಕೊಡಿ ಅಂತ ನಾವು ಕೇಳಿದ್ದೀವಿ ನಾವು ಡಿ ಕೆ ಸಾಹೇಬ್ರ ಮನೆಗೆ ಹೋಗಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಹೋಗಿದ್ದೀವಿ ಪರಮೇಶ್ವರ ಸಾಹೇಬ್ರ ಮನೆಗೆ ಹೋಗಿದ್ದೀವಿ ತಿಳಿಸ್ಕೊಡ್ತೀವಿ ನಾವು ಒಬ್ಬರೇ ಅಲ್ಲ ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು 4-5 ಜನನೂ ಹೋಗಿದ್ದೀವಿ ತಾಲೂಕು ಪಂಚಾಯತ್ ಸದಸ್ಯರುಗಳು ಯೂತ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರು ಹೋಗಿ ನಾವು ತಿಳಿಸ್ಕೊಡ್ತೀವಿ ಖಂಡಿತ ಸರ್ ಈಗ ಈ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಮಾನ್ಯ ಶಾಸಕರ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ ಕಾಂಗ್ರೆಸ್ ಸರ್ಕಾರ ಮೇನ್ ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು ಅಷ್ಟೊಂದು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ನಮ್ಮ ತಾಲೂಕಲ್ಲಿ ಯಾಕಂದರೆ ಹೋಸತಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಶಾಸಕರು ಯಾರೇ ಇರ್ಬೋದು ಆವಾಗ ತಿಮ್ಮರಾಯಪ್ಪ ಇದ್ದರು ಜೆ ಡಿ ಎಸ್ ಆದರೂ ಅವರು ನಾವು ಜೆ ಡಿ ಎಸ್ ಅಂತ ನೋಡಿಲ್ಲ ಕೇಂದ್ರ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಬಿಡುಗಡೆ ಮಾಡ್ತಾರೋ ಒಂದು 8-9 ವಸತಿ ಶಾಲೆಗಳು ಹೊಸವು ತಂದರು ನಮ್ಮ ಎಚ್ ಆನ್ ಎನ್ ಸಾಹೇಬರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಒಳ್ಳೆ ಅಭಿವೃದ್ಧಿ ಆ ಕಾಲದಲ್ಲಿ ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ ಮತ್ತೆ ಒಂದು ಸೋಲಾರ್ ಪಾರ್ಕ್ ತಂದರು ಸೋಲಾರ್ ಪಾರ್ಕ್ ಆಗಿದೆ ಇಡೀ ರಾಜ್ಯದ ಇಡೀ ಏಷ್ಯಾ ಖಂಡದಲ್ಲೇ ಮೊದಲನೇ ನಮ್ಮ ಪಾವಗಡ ತಾಲೂಕು ಸೋಲಾರ್ ಪಾರ್ಕ್ ಬಿಜೆಪಿ ಸರ್ಕಾರ ಬಂದಾಗ ಏನು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಆಗಿಲ್ಲ ಶಾಸಕರ ಅನುದಾನ ಏನು ಬಂದಿದ್ವಿ ಅದನ್ನು ಇವರು ಸಣ್ಣ ಪುಟ್ಟ ಮಾಡಿದ್ದಾರೆ ಸರ್ ಈಗ ತಮ್ಮ ಪಕ್ಷದವರು ಈಗ ಒಂದು ಚುನಾವಣಾ ವಿಚಾರವಾಗಿ ಒಂದು ಪ್ರಣಾಳಿಕೆಗಳನ್ನು ಕೊಡೋದ್ರಲ್ಲಿ ಮೊದಲನೇದಾಗಿ 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಪ್ರತಿ ಮಹಿಳೆಗೆ ಗೃಹಿಣಿಗೆ 2,000 ರೂಗಳು ಅಂತ ಇದರ ಒಂದು ದೃಷ್ಟಿಕೋನದಿಂದ ರಾಜ್ಯದ ಜನರು ತಮಗೆ ಈ ಚುನಾವಣೆಯಲ್ಲಿ ಕೈ ಹಿಡಿತಾರೆ ಅನ್ನೋದು ಭರವಸೆ ಇದೆ ಖಂಡಿತ ಹಿಡಿತಾರೆ ಸರ್ ಇವತ್ತು ಬಡವರು ಕರೆಂಟ್ ಫೀಸ್ ಕಟ್ಟಕ್ಕೂ ಹಿಂದೆ ಮುಂದಾರೆ ಇವತ್ತು ಬಹಳಷ್ಟು ಹಿಂದುಳಿದ ಫ್ಯಾಮಿಲಿಗಳಲ್ಲಿ ಇವತ್ತು ಹೆಣ್ಣು ಅಂದ್ರೆ ಒಂಥರ ಶೋಚನೀಯವಾಗಿ ನೋಡ್ತಾ ಇದ್ದಾರೆ ಸರ್ ಇವಾಗ ಪಾಪ ಮನೆಯಲ್ಲಿ ಅವ್ರಿಗೆ 2,000 ಕೊಡೋದು ಬಹಳ ಉತ್ತಮವಾದ ಕೆಲಸ ನಮ್ಮ ಸಿದ್ದರಾಮಯ್ಯನವರು ಆವಾಗ ಉಚಿತ ಅಕ್ಕಿ ಎಲ್ಲ ಕೊಟ್ಟು ಬಹಳಷ್ಟು ಜನ ಇವತ್ತು ಅದನ್ನು ನೆನೆಸ್ಕೊತಾರೆ ಇವತ್ತು ಕೆಲವರಿಗೆ ನಮ್ಮ ತಾಲೂಕು ಇದು ಬಾರ್ಡ್ರ್ ಏರಿಯಾ ಆಗಿಬಿಟ್ಟು ಇವಾಗ ನಮ್ದು ಯಾವುದೇ ನದಿ ಏನೂ ಇಲ್ಲ ಇದ್ರೆ ಒಂದು ಡ್ಯಾಮ್ ಇಲ್ಲ ಆದ್ರೂ ಇವಾಗ ಒಬ್ಬ
ಇಪ್ಪತ್ತು ಎಕರೆ ಜಮೀನಿರೋರು ಬಡವ್ರ ಥರ ಅವ್ರು ಹೂವು ತಿನ್ನಕ್ಕೆ ಅಕ್ಕಿ ಇಲ್ಲದೆ ಈಗ ಅದು ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಅಕ್ಕಿನೇ ತರಿಸ್ಕೊಂಡು ತಿಂತ ಇದ್ದಾರೆ ಸರ್. ಆಯ್ದ್ರಿಂದ ಈಗ ಅದು ಇವಾಗ ಏನು ಮಾಡಿದಾರೆ 200 ಯೂನಿಟ್ಟು ಮತ್ತು 2000 ದುಡ್ಡು ಕೊಡೋದು ಭಾಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಬರುವಂಥ ದಿವಸದಲ್ಲಿ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಪ್ರತಿಯೊಂದು ಯಾವ ಮಹಿಳೆಯನ್ನು ಕೇಳಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕಂತ ಕೇಳ್ಕೊತೀವಿ. ಈಗ ತಾವು ಒಬಿಸಿ ಇದು ಒಂದು ರಾಜ್ಯಾಧ್ಯಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಜನತೆಗೆ ಚುನಾವಣೆ ವಿಚಾರವಾಗಿ ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಸಂದೇಶವನ್ನು ಕೊಡಲು ಬಯಸ್ತೀರಿ? ಇವಾಗ ರಾಜ್ಯದಲ್ಲಿ ಇವಾಗ ಏನು BJP ಸರ್ಕಾರ ಇದ್ದಾಗ ಏನು ಭ್ರಷ್ಟಾಚಾರಗಳು ನಡೀತಿದೆ ಭಾಳಷ್ಟು ಜನ ಮಾಡ್ತಾರೆ. 40% ಕಮಿಷನಲ್ಲಿ 100 ರೂಪಾಯಿ ಕೊಟ್ಟರು, 40 ರೂಪಾಯಿ ಕಮಿಷನ್ ಅವರಿಗೆ ಕೊಟ್ಟರು, ಏನು ಕೆಲಸ ಮಾಡೋದು? CC ರಸ್ತೆ ಆಗಬೇಕು, ಅದ್ರ ಬಂಡವಾಳ ಏನಾಗಬೇಕು? 40% ಒಬ್ಬ ಕಾಂಟ್ರಾಕ್ಟ್ರು, 40% ಒಬ್ಬ ರಾಜಕಾರಣಿಗೆ ಕೊಟ್ಟು ಮತ್ತೆ ಇನ್ನು ಕೆಲಸ ಏನು ಮಾಡ್ಬೇಕು ಹೇಳಿ? 40%ಲ್ಲಿ 60%ಲ್ಲಿ ಏನು ಕೆಲಸ ಮಾಡ್ತಾರೆ? ಇದು 40% ಸರ್ಕಾರ ಅಂತ ಹೇಳಿಬಿಟ್ಟು BJP ಸರ್ಕಾರದ ವಿರುದ್ಧ ಭಾಳ ಈಗ ನಾವು ಹೇಳೋದೇ ಬೆಳೆದಿವಿ, ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗ್ತದೆ. ಇದೀಗ BJP ಸರ್ಕಾರ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದೆ ನಮ್ಮ ರಾಜ್ಯದಲ್ಲಿ ಹೇಳ್ರಿ. ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದಾದ್ರೂ ಒಂದು ಅನ್ಯಾಯ ನಡೆದಿರೋದು ಏನಾದರೂ ಹೇಳಿ. ಆದ್ದರಿಂದ ಬಹಳಷ್ಟು ಜನ ಇವಾಗ ಕಾಂಗ್ರೆಸ್ ಸರ್ಕಾರನೇ ಮೇಲೂ ಸೆಂಟ್ರಲಲ್ಲಿ ಸ್ವತಃ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಅಂತ ಕೇಳ್ಕೊತೀವಿ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.